ಪೂರ್ವ ಜನ್ಮದ ವಿಧಿ ಬೆಣ್ಣೆ ಬಿಡದಯ್ಯ, ಬೆಣ್ಣೆ ಬಿಡದಿದ್ದಯ್ಯ. ವಿಧಿ ಗಂಜಿ ಕಾಡು ಸೇರಿದರೆ ಹುಲಿ ಶಿವ ಬೆಣ್ಣೆ ಬಿಡದಯ್ಯ, ಹುಲಿ ಗಂಜಿ ಹುತ್ತಿನೊಳಗೆ ಸೇರಿದರೆ ಸರ್ಪ ಕಚ್ಚದ ಬಿಡದಯ್ಯ, ಸರ್ಪ ಗಂಜಿ ಮರಳಿ ಬೌಗಾಗ ಬಂದರೆ ನೀವು ಮಾಡಿದ ಕರ್ಮ ನಿನ್ನ ಬೆಣ್ಣೆ ಬಿಡದಯ್ಯ. ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ ತಿಳಿದ ಅಕ್ಕ ಮನೆಯ ಮಾತಿ ಬಸವನ ಕೇಳು, ತಲೆ ತಳಗ ಹಾಕಬೇಡ, ಸ್ವಲ್ಪ ಮ್ಯಾಲ ಮಾಡದನ. ಯಾಕಂದ್ರೆ ದೇವರಾಜ ಯಾಕ್ರಿಪ್ಪ ಅವ್ರು ತಿಳ್ಕೊಂಡಾರ ಇವತ್ತ. ಹಾ, ತಿಳ್ಕೊಂಡಾರ, ತಿಳ್ಕೊಂಡ ಅರ್ಕೊಂಡು ಕುಡಿದು ಬಂದಾರ. ಅವ್ರು ಕುಡಿದು ಬಂದಾರ ಕರೆ. ಹಾ, ದೇವರಾಜ ಯಾಕಂದ್ರೆ ಇವತ್ತು ನಾವು ಸಣ್ಣ ಹುಡುಗರು ಕಾಣಕತ್ತೇವಿ, ಎತ್ತರ ಬೆದರಿಸಿ ಓಡಿಸ್ಬೇಕನ್ನಕತ್ತಾರ ಅವ್ರು. ಈ ಬೆದರಿಸಿ ಓಡಿಸಿದ್ರು ಓಡು ಮಕ್ಕಳು ನಾವಲ್ಲ. ಅಲ್ಲ ಬಸವಣ್ಣ, ನಿನಗೆ ಅಣ್ಣ ಅಂತೇಳಿ ದೊಡ್ಡ ಸ್ಥಾನ ಕೊಟ್ಟಿನಿ, ಸ್ಥಾನ ಕಾಯ್ಕು. ಹರ್ಯಾಗನ್ಗುಡದಲ್ಲಿ ಲಾಸ್ ಮಾಡ್ಕೋಬೇಡ ಸ್ಥಾನ. ಯಾಕಂದ್ರೆ ದೇವರಾಜ ಅಣ್ಣ ಅಂದ್ರೆ ನಿಮ್ಮ ಸಿಂಹಾಸನ ಮೇಲೆ ಕುಣಿಸಿದ್ನ ನಿನ್ನ. ಹಾ, ಇವತ್ತಿನ ದಿವಸ ಸತ್ಯಪ್ಪನಾಗ ಇವತ್ತಿನ ದಿವಸ ಹೆಂಗ ಯಾವ ಸಿಂಹಾಸನ ಕೊಟ್ಟಿದ್ದಪ್ಪ ಅಂತ ಕೇಳಿದ್ರ, ಇವತ್ತು ಅಣ್ಣಗಿ ಉಳ್ಕೊನ ತಾಮಾಗಿ ಉಳ್ಕೊತೀರಿ. ಹಾ, ಇವತ್ತು ಇಟ್ಟಾಪ ಕಕ್ಕಾಗ ಮಗ ಆಗಿ ನಾವು ಉಳ್ಕೊಂಡಿವಪ್ಪ ಅಂದ್ರ ಯಾಕಂದ ಕೇಳಿದ್ರೆ, ಇವತ್ತು ಹೊಲದ ಉತ್ತಾರೆ ಆಗಿರ್ತಕ್ಕಂತ ಹಿರಿಯ ಅಣ್ಣಗೆ ಎಷ್ಟಾದ್ರೂ ಗೊತ್ತಿದ್ದಿರ್ತದ. ಹೌದೌದು, ಗುರ್ತಿದ್ದರಪ್ಪ ಮಾತ. ಹೌದಲ್ಲ, ಇವತ್ತು ಕರೆ ಕರೆ ಆಣಿ ಮಾಡಿ ಹೇಳ್ತೀನಿ, ಹೊಟ್ಟೆ ಆ ಟೇಜಿಗೆ ವಿಷ ತೆಗಿಬೇಡ ಅಂತ ಹೇಳ್ತಾನ. ಹೌದಲ್ಲ, ಇವತ್ತ ಸತ್ಯಪ್ಪನ ಯಾವ ಲೈನ್ ಅತ್ತ ಹಾಕಿ ಹೆಂಗ ಕರಾರ್ ಹಾಕ್ಯ ನೋಡಿ, ಟೇಜ್ ಇಳಿಬಾರ್ದ ನಮ್ಗೆ. ಹೌದಲ್ಲ, ಇವತ್ತ ಸತ್ಯವಾಗಿ ಇವತ್ತು ಹೊತ್ತು ಹೊಂಡೋತನ ಟೇಜ್ ಇಳಿಯಂಗಿಲ್ಲ. ಟೇಜ್ ಇಳಿಯಾರ್ದ್ರೆ ಇವತ್ತ ಹರ್ಕಿ ಟಪ್ಕನ ಮಗ ಅನ್ಸ್ಕೊಂಡ ಹೋಗ್ಲಿಕ್ಕದ. ಸರ್, ಶೆಡ್ ಹೊಡಿದು ಹೊಡೆದರಿ ಕರೆ. ನೀವು ಹಿಂದೆ, ನೀವು ಮುಂದೆ ಮುಂದೆ, ನಾವು ಹಿಂದಿಂದ ಹಿಂದಾಡಿಸಿ ಜಗ ಹತ್ತದ. ಯಾಕಂದ್ರೆ ತಮ್ಮ ಸೊಟ್ಟು ನಾವು ಹೊಡಿತಿದ್ದಿಲ್ಲ. ಹಿರಿಯ ಅಣ್ಣನ ಚಾಯಿ ಮಣಿಮಂದಿಗೆಲ್ಲ ಇತ್ತ. ಹಿರಿಯ ಅಣ್ಣ ಬಿಟ್ಟನು ಹೆಂಗ್ರಿ ಹಿರಿಯರ? ಅದಕ್ಕ ಇವತ್ತಿನ ದಿವಸ ಬಂಕಾಪುರ ಗ್ರಾಮದೊಳಗ ಸತ್ಯಪ್ಪ ಮಾಸ್ತರ್ ಸತ್ಯಪ್ಪನಿಗೆ ಏರಿ ಒಳಗಾದ ಹಾದಿನಿಪ್ಪ ಅಂದ್ರ ಒಳಗಾದಿನಿಪ್ಪ ಅಂತಂದ್ರ ಇವತ್ತಿನ ದಿವಸ ಸುರೇಶ್ ಮಾಸ್ತರ್ ಹೆಸರೇ ಬದಲಾಸ್ಕೋತ ನಾನೇ. ಯಾಕಂದ್ರ ಇವತ್ತಿನ ದಿವಸ ಎಂಟು ಜಿಲ್ಲಾ 84 ತಾಲೂಕಿನೊಳಗೆ ಮೆರದ ಗಡಿ ಯಾರು? ಹೌದು, ನಾನು ಇನ್ನೂ ಒಂದು ಗುಂಪು ಇದ್ದಂಗ ನೀನು ಗುಂಪಿ ಅಂತವ್ರ ಮುಂದೆ ನೀವು ಸೊಟ್ಟು ಹೊಡಿತಾರ ಎಲ್ಲಿದ್ರು ನೀ ಕಿಮ್ಮತ್ತ ಗುಂಪಿ ಮೇಲೆ ಪಾಶುಪಶಾಸ್ತ್ರ ತಯಾರು ಮಾಡತ್ತಾರ ಅವರು. ಹೊಡಿಬೇಡ್ರಿ ಅಪ್ಪ, ಹೊಟ್ಟೆ ಉರ್ಲಕ್ಕದತ್ತೀಗ. ಮತ್ತೊಂದು ಮಾತು ಮಾಸ್ತರ, ಇವತ್ತಿನ ದಿನ ಹಳ್ಳೂರ್ ಸತ್ಯಪ್ಪನನ್ನು ಸ್ಟೇಜ್ ಬಿಟ್ಟು ತೆಳಗಿಳಿಯಂಗಿಲ್ಲ, ಮತ್ತ ಸುರೇಶ್ ಮಾಸ್ತರು ಸ್ಟೇಜ್ ಬಿಟ್ಟು ತೆಳಗಿಳಿಯಂಗಿಲ್ಲ ಅಂತೇಳಿ ಸತ್ಯಪ್ಪನ ಒಂದು ಮಾತು ಹೇಳಿದ. ಹೇಳಲ್ರಿ, 15 ವರ್ಷ ಆತ ಹಾಲು ಮತದಾಗ ಅಡ್ಡಾಡಕತ್ತಾನ. ಎಷ್ಟೋ ಮಾಡ್ರು ನಮ್ಗಿಂತ ದೊಡ್ಡವ, ಬೆಳೆದಾವ, ತಿಳ್ಕೊಂಡಾವ, ಓದ್ಕೊಂಡಾವ, ದೊಡ್ಡ ಅಣ್ಣ. ಏ ಧ್ಯಾನ ಪಂಡಿತರದಾರ. ಹೌದಲ್ಲ, ಇವತ್ತು ಸುರೇಶ್ ಮಾಸ್ತರ್ ಸ್ಟೇಜ್ ಬಿಟ್ಟು ತೆಳಗಿಳಿಯಂಗಿಲ್ಲ, ಅದ್ರೊಳಗ ಒಂದ್ ಅಥವಾ ಎರಡ್ ಪ್ರಶ್ನೆಗೆ ಉತ್ತರ ಕೊಡ್ಲಾರ್ದ ನಾವು ಹೋಗ್ಬೋದ. ಸತ್ಯಪ್ಪಣ್ಣ ಎಲ್ಲ ಹೋಗ್ಬೇಕು ಅವಾಗ ಅಂದ್ರ ದೊಡ್ಡ ಅಣ್ಣ. ಇವತ್ತು ಹರ್ಷಿ ಟಾಪ್ ಕಾಕನ ಮಗ ದೊಡ್ಡ ಸತ್ಯಪ್ಪಣ್ಣ ಸಣ್ಣ ಸುರೇಶ್ ಮಾಸ್ತರ್ ಹಿಂಗ ನಮ್ಮ ತಕರಾರ. ಹೌದಲ್ಲ, ಇವತ್ತಿನ ದಿವಸ ಯಾಕಪ್ಪ ಅಂತ ಕೇಳಿದ್ರೆ ಅವರು ವಿಷಯ ಮಾತಾಡ್ತಾರ ತಮ್ಮ. ಬಹಳ ಚಂದ ಮಾರ್ಮಿಕವಾಗಿ ಮಾತಾಡ್ಯಾರ ದೇವರಾಜ. ವಿಷಯ ಹೆಂಗ ಮಾತಾಡ್ರಿಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಗುರು ಮತ್ತು ದೇವರನ್ನತಕ್ಕಂತ ವಿಷಯ ಬಿಟ್ಟಾರ ಇಟ್ಟಾರಿಪ್ಪ. ಹೌದಲ್ಲ, ಇವತ್ತ ಗುರುವಿನ ನಿಮ್ ಬೆಳೆಸು ಬೆಳೆಸು ಮಾತು ಮುರಿದು ಮಾತಾಡ್ತೀನಿ ಅಂತ ಹೇಳ್ತಾರ. ಮಾತಾಡ್ಬೋದು ಅದಕ್ಕೇನು ಹಿರಿಯ ಅನ್ನೋದಿ. ಹೌದಲ್ಲ, ಹೌದು, ಹುರಿದು ಮಾತಾಡ್ಬೋದು. ನನಕ್ಕಿಂತ ಹೆಚ್ಚು ಓದ್ಕೊಂಡವದಿ, ತಿಳ್ಕೊಂಡವದಿ, ತಿಳ್ಕೊಂಡು ಉಳ್ಕೊಂಡವದಿ. 30 ವರ್ಷ ಅಡಿಕೆ ಒಳಗೆ ಸರ್ವಿಸ್ ಆದಟ್ಟ ಅವ್ರಿಗೆ ನಮ್ಗೆ ವಯಸ್ಸಾಗಿಲ್ಲ. ಇನ್ನು ವಯಸ್ಸಾಗಿಲ್ಲ ಅವ್ರಿಗೆ ಅಡಿಕೆ ಒಳಗೆ ಸರ್ವಿಸ್ ಆದಟ್ಟ ನಮಗೆ ಇನ್ನೂ ವಯಸ್ಸಾಗಿಲ್ಲ. ಮಾತ್ರ ಮ್ಯಾಗ ನೋಡ್ರಿ ಅವ್ರು, ಅವ್ ನೋಡ್ ಅವ್ನ ತಳಕುತ್ತ ಹೆಂಗ ಇದನ್ನ ಬಡಿತಾ.
ನೋಡು ಅಣ್ಣ ಇಲ್ಲಿ ಕೇಳುವನಿಟ್ಟ ಮಾತ ಇಲ್ಲಿ ನೀನು ಪುಗ್ಗ ಮರಕ್ ಬಂದ್ರೆ ತಿಳ್ಕೊಂಡೆ ನೀ ಬಸವಣ್ಣ. ಯಾಕಂತ ಕೇಳಿದ್ರೆ ದೇವರಾಜ, ಇವತ್ತಿನ ದಿವಸ ಹಿರಿಯ ಕಲಾವಂತರಾಗಿರ್ತಕ್ಕಂಥವ್ರು ಮಾರ್ಮಿಕವಾಗಿ ಬಹಳ ವಿಷಯ ಕೇಳಿ ಹೋಗ್ಯಾರ ತಮ್ಮ. ಹೌದಲ್ಲ, ನನಗೆ ಗುರುನಾಥ ಎಷ್ಟು ವಿದ್ಯೆ ಕಲಿಸ್ಯಾನ ಕಲಿಸ್ಯಾನ ಎಷ್ಟು ನನ್ನ ಧ್ಯಾನದ ಜ್ಯೋತಿ ಅನ್ನತಕ್ಕಂಥ ತುಂಬೆ ಅನ್ನತಕ್ಕಂಥದ್ದು ಗುರು ಹೆಂಗ ಶ್ರೇಷ್ಠ ಅನ್ನತಕ್ಕಂಥದ್ದು ನಾನು ನಾಲ್ಕು ನುಡಿ ಪ್ರತಿಪಾದನೆ ಮಾಡ್ತೀನಿ. ಇವನೇ ಜಗದ ಗುರು, ಇವನೋ ಸಿದ್ದೇಶ್ವರ ಆಗಿರ್ತಕ್ಕಂಥವ. ಒಂದು ಊರಿಗೆ ಹೋಗಿದ್ದ, ಎಲ್ಲಿ ಮಹಾರಾಷ್ಟ್ರದೊಳಗ ವಿಟಾನು ಅಂತ ಊರಿಗೆ ಹೋಗಿದ್ದ. ವಿಟಾ ಊರೊಳಗ ಒಂದು ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಸತಿಪತಿ ಆಗಿರ್ತಕ್ಕಂತ ಇಬ್ರು ದಂಪತಿಗಳಿದ್ರು. ಹೌದೌದು ಐತ್ರಿ ಇಪ್ಪ, ಸತಿಪತಿ ಆಗಿರ್ತಕ್ಕಂತ ಅವ್ರಿಬ್ರು ದಂಪತಿಗಳಿದ್ರು. ಅವ್ರಿಗೆ ಏನಕ್ಕಿತ್ತಪ್ಪ ಅಂತ ಕೇಳಿದ್ರೆ ವಿಟಾನು ಅಂತ ಊರೊಳಗ ಏನ್ ಮಾಡಿದ್ರಿಪ್ಪ, ವರ್ಷ ಒಂದ್ ಮಗ ಹುಟ್ಟುದು, ವರ್ಷ ಒಂದ್ ಮಗ ಸಾಯುದು, ಸಾಯುದು ಹುಟ್ಟುದು ಸಾಯುದು ಹುಟ್ಟುದು ಸಾಯುದು, ಹಿಂಗು ಏಳು ಕೂಸು ಹುಟ್ಟು ಏಳು ಕೂಸು ಸತ್ತಿದ್ದು ಸತ್ತಿತ್ತು. ಅವನೇ ದಿವಸ ಏಳನೇ ಕೂಸು ಹುಟ್ಟಿ ಏಳೇ ಕೂಸು ಸತ್ತಿತ್ತು ಸತ್ತಿತ್ತು. ಜಗದಾಡಿ ಜಗದ ಗುರು ರೇವಣಾಸ ಸಿದ್ದೇಶ್ವರ ಸಂಚಾರ ಮಾಡುತ್ತ ವಿಟಾನು ಅಂತ ಊರಿಗೆ ಹೋಗಿದ್ದ ಪುಣ್ಯಾತ್ಮ ರೇ. ಅವಾಗ ಜಗದ ಗುರು ರೇವಣಾಸ ಸಿದ್ದೇಶ್ವರ ನೋಡ್ತಾನ ಏನಂತ, ಇವತ್ತಿ ಊರಿಗೂರ ಗೋಳನಕ್ಕತ್ತೈತಿ, ಈ ವಿಟಾನು ಅಂತ ಊರಿಗೂರ ಗೋಳನಕ್ಕತ್ತೈತಿ, ಏನಾಗೈತ ಅಂತ ಕೇಳಿ ಇಂತ ಮುತ್ಯಾನ ಕರೆದ ಕೇಳಿದ. ಅವ ಮುತ್ಯ ಹೇಳಿದ ಏನಂತ, ಇದೇ ಪುಣ್ಯ ಪಾವನ ಕ್ಷೇತ್ರದ ಸತಿಪತಿ ಆಗಿರ್ತಕ್ಕಂಥ ಇಬ್ಬರು ದಂಪತಿಗಳು ವರ್ಷ ಒಂದ್ ಮಗ ಹುಟ್ಟುದು ಸೈದು, ವರ್ಷ ಒಂದ್ ಮಗ ಹುಟ್ಟುದು ಸೈದು, ಹಿಂಗ ಹುಟ್ಟಿ ಏಳನೇ ಕೂಸು ಹುಟ್ಟಿ ಹುಟ್ಟಿ ಒಂದ್ ಎರಡ್ ಮೂರು ವರ್ಷ ಬದುಕಿಕ್ಕಾರ ಇವತ್ತ ಸತ್ತದ ಅಂತ ಹೇಳಿದ್ರು. ಹೇಳ್ರಿಪ್ಪ ಮಾತ. ಅವಾಗ ಜಗದ್ಗುರು ಏನಾದ್ರು ಸಿದ್ದೇಶ್ವರ ಹೇಳ್ತಾನ, ನೋಡ್ರಿ ನನ್ನಪ್ಪ ಗುರುವ ಏನ್ ಹೇಳಿದಪ್ಪ ಅಂತ ಕೇಳಿದ್ರ ಏನ್ ಹೇಳ್ಯಾರಿಪ್ಪ, ಆ ಮಗುನು ತಂದೆ ಆಗಿರ್ತಕ್ಕಂಥವ್ನ ಕರ್ರಿ ಕರದಪ್ಪ ಅಂತ ಕೇಳಿದ್ರ ಅವನ ಕೈಯೊಳಗ ಒಂದು ಕೊಡ್ಲಿಯನ್ನ ಕೊಡ್ರಿ. ಆ ಕೊಡ್ಲಿ ಕೊಟ್ಟಿರ್ತಕ್ಕಂಥ ಕೂಸಿನ ಹೆಂಗ ಹೇಳ್ತೀನಿ ಹೆಂಗ ಮಾಡ್ಬೇಕಂದ. ಹೌದು ಯಾವ್ದು ರೇವಣ ಸಿದ್ದ, ಅವಾಗ ರೇವಣ ಸಿದ್ದನ ತಕ್ಕ ಯಾರೋ ಸತ್ತಿರ್ತಕ್ಕಂಥ ತಂದಿನ ಕರ್ರು ಕರೆದ ಕೇತರ ಕೈಯೊಳಗ ಕೊಡ್ಲಿತ್ತುವ ಆ ಕೂಸಿನ ಕಡದ ಏಳು ಭಾಗ ಮಾಡಂದ್ರು. ಹೌದು ಹೌದ್ರಿಪ್ಪ, ಯಾರು ಗುರು ರೇವಣ ಸಿದ್ದೇಶ್ವರ. ಆ ಕೂಸಿನ ಕಡದ ಏಳು ಭಾಗ ಮಾಡಿದ್ರು. ಅವಾಗ ನನ್ನ ಕೈಲಿ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹಡದ ಕಳ ಚುರ್ ಅಂದ್ ಉತ್ತಮ ನನ್ನ ಹೊಟ್ಟಿಗೆ ಹುಟ್ಟಿರ್ತಕ್ಕಂಥ ಕೂಸಿನ ಕಡೆಯಲ್ಲಂದ ಕಡೆಯಲ್ಲಂದ. ಅವಾಗ ನಿನ್ನ ಮಗನಿಗೆ ಜೀವಂತವಾಗಿ ಬೇಕಾಗಿದ್ದಪ್ಪ ಅಂದ್ರೆ ಇವತ್ತು ಕಡದ ಏಳು ತುಂಡು ಮಾಡು. ಕಡದ ಇವಳ ತುಂಡು ಮಾಡಂದಾಗ ಆದ್ರೂ ಆಗುವಂತ ಗುರುವಿನ ಆಶೀರ್ವಾದ ಇದ್ದ ಇವತ್ತು ಏನ ದುನಿ ಆಗುವಂತ ತುಳ್ಕೊಂಡು ಕಿಶನು ಗುರುವಿನ ಮೇಲೆ ನಂಬಿಕೆ ಇಟ್ಟು, ಗುರುವಿನ ಮೇಲೆ ನಂಬಿಕೆ ಇಟ್ಟು ಸತ್ತಿರ್ತಕ್ಕಂತ ಕುಸಿನ ಏಳು ತುಂಡು ಮಾಡಿದ, ಏಳು ಭಾಗ ಮಾಡಿಬಿಟ್ಟ. ಏಳು ಭಾಗದಿಂದ ಏಳು ಕುಸಿ ನೇಮಿಸಿಕೊಟ್ಟ ನನ್ನಪ್ಪ ಜಗದ್ ಗುರು ರೇವಣ ಸಿದ್ದೇಶ್ವರ. ಇವೇ ರೇವಣ ಸಿದ್ದ. ಹಾ ರೇವಣ ಸಿದ್ದ, ಇಲ್ಲಿ ಎಲ್ಲಿ ವಾದ ನಿಮ್ಮ ದೇವ್ರ, ಎಲ್ಲಿ ವಾದ ನಿಮ್ಮ ದೇವ್ರ, ಇಲ್ಲಿ ಬಂದ ಜೀವಂತ ಕೂಸು ಸಾಯಿ ಹೊತ್ತಿನೊಳಗೆ ನಿಮ್ಮ ದೇವರು ಎಲ್ಲಿ ಹೋಗಿದ್ದ? ನನ್ನಪ್ಪ ಜಗದಾದಿ ಜಗದ್ ಗುರು ರೇವಣ ಸಿದ್ದ ಬಂದ ಸತ್ತಿರ್ತಕ್ಕಂಥ ಕೂಸಿನ ಕಡದ ಕಡದ ಏಳು ಭಾಗ ಮಾಡಿ ಬದುಕಿಸ್ಯಾನ. ಇಲ್ಲಿ ನಿಮ್ಮ ದೇವರು ಎಲ್ಲಿ ಹೋಗಿದ್ದಂತ ಬಸವಣ್ಣ, ಬಸವಣ್ಣ ಕಾಪಾಡ್ತಿರ್ಬೇಕ್ರಿ, ಬಹುಶಃ ದೇವರಾಗಿ ಬಂದ ಏರ್ಲಿತ್ತಮ್ಮ. ಬಸವಣ್ಣಗ ಏನಾಗೈತಿ ಹೋಯ್ತನ್ರಿ ಸರ, ಅಣ್ಣ ಅಣ್ಣ ಅಣ್ಣಗನ ಸಿದ್ದೇಶ್ವರ ಮಹಾರಾಜರ ಸ್ವಾಮಿಗಳು ಮೊಮ್ಮಗಾಗಿದ್ದಾರೆ. ಇರ್ಲಿತ್ತಮ್ಮ, ಯಾಕಂದ್ರೆ ಇವತ್ತಿನ ದಿವಸ ಬಹಳ ಪುಣ್ಯಕ್ಷೇತ್ರದೊಳಗ ಇಲ್ಲಿ ಹುಲ್ಲು ಮಾರೋ ಜಾಗ ಹೂವೇನೆ ಮಾರಬೇಕಾಗಿತ್ತಮ್ಮ. ಹೌದು ಹೌದು, ಇವತ್ತಿನ ದಿವಸ ಸರಜೋಡಿ ಕಲಾವಂತ ಅಣ್ಣನಾಗಿರ್ತಕ್ಕಂಥವ ಎರಡು ವಿಷಯ ಕೇಳತ್ತಮ್ಮ. ಏನ್ ಕೇಳ್ಯಾರಿಪ್ಪ ಮಾತ? ಯಾಕಂದ್ರೆ ನನಗೆ ಗುರುನಾಥ ಬುದ್ಧಿ ಕೊಟ್ಟಿರ್ತಕ್ಕಂಥದ್ದು ನಾ ಹೇಳ್ತೀನಿ. ಅಲ್ಲಗಳದಪ್ಪ ಅಂದ್ರೆ ಬೇರೆ ನಾವು ಉತ್ತರ ತಾನು ಉತ್ತರ ಕೊಡ್ತಾನು ಕೊಡ್ತಾರಿಪ್ಪ. ಯಾವಾಗ ಮುತ್ತಾಯಿ ಮುತ್ತುಕೊಂಡ ಹೆಂಗಾಯ್ತು ಅಂತ ಕೇಳಿದ್ರ ಹೆಂಗ್ರಿಪ್ಪ, ಮುತ್ತಾಯಿ ಮುತ್ತುಕೊಂಡು ಹುಟ್ಟಿಸಿ ಬಿಟ್ಟಾರ ಶಿವ ಪಾರ್ವತಿ ಇದೇ ಪುಣ್ಯ ಭೂಮಿ ಮ್ಯಾಗ. ಎಲ್ಲಿ? ಜಾಗೃತಿ ಪೂರ ಪಟ್ಟಣದೊಳಗ. ಹೌದೌದು, ಜಾಗೃತಿಪುರ ಪಟ್ಟಣದೊಳಗ ಬಿಟ್ಟಾಗಿ ಯಾಕಪ್ಪ ಅಂದ್ರೆ ಒಂದು ಹುಡುಗ ಊಟ ಮಾಡ್ಬೇಕಾದ್ರೆ ಒಂದು ಮೂರು ಹಿಡ್ಕೊ ಒಂದು ನಾಲ್ಕು ಓರಿಸ್ತಾನೆ ಊಟ ಮಾಡ್ಬೇಕಾಕದ. ಇನ್ನು ಮುದ್ದಾಯಿ ಮುತ್ತುಕೊಂಡು ಬೆಳಿಬೇಕಾದ್ರ ಯಾರ ಹಾಲು ಕುಡಿದು ಜೋಪಾನ ಆದ ಅಂತೇಳಿ ಕೇಳ್ಯಾರ ಮಾತ ಪ್ರಶ್ನೆ ಮಾಡ್ಯಾರಿಲ್ರಿ ಹಿರಿಯರ. ಹೌದು ಹೌದು, ಹೌದಲ್ಲ.
ಆತರ ಉತ್ತರ ಹೆಂಗೈತಿಪ್ಪ ಅಂತ ಕೇಳಿದ್ರೆ ನನಗೆ ಧ್ಯಾನಕ್ಕೆ ನಿಲ್ಲಿಕ್ಕಿದ ಮೆಟ್ಟಿಗೆ ಹ ಹೆಂಗ್ರಿಪ್ಪ ಹೌದಲ್ಲ ಶಿವ ಆಗಿರ್ತಕ್ಕಂಥವ ಶಿವನ ಮನಿ ಜೋಗಿ ಶಿವನ ಮನಿ ಜೋಗಿ ಆಗಿರ್ತಕ್ಕಂಥವ ಕಾಮದೇನೋ ಕಳಿಸ್ಯಾಣ ಕಳಿಸ್ಯಾಣ ಕಾಮದೇನೋ ಹಾಲ ಕುಡ್ದ ಪಾರ್ವತಿ ಕಳಿಸ್ಯಾಣ ಹಿಂಗ್ ನಾಟಿ ಸಣ್ಣ ಮಂದಿ ಕಾಮದೇನು ಕಳಿಸ್ಯಾಳ ಕಾಮದೇನ ಹಾಲ ಕುಡ್ದ ಮುತ್ತಾಯಿ ಮುದ್ದುಕೊಂಡು ಜೋಪಾನ ಆಗ್ಯಾರ ಅಂತೇಳಿ ನಮಗ ಇಷ್ಟ ನಮಗ ಹಿಂಗ ಹಿರಿಯರ್ ಹೇಳ್ಯಾರ ಹೇಳ್ಯಾರ ಹೌದಲ್ಲ ಯಾಕಂದ್ರ ಇನ್ನೊಂದು ಮಾತು ದೇವರಾಜ ಹೆಂಗ್ರಿಪ್ಪ ಬಬಲಾದವ್ರ ಒಂದು ಮಾತು ಹೇಳ್ಯಾರ ಏನ್ ಹೇಳ್ಯಾರಿಪ್ಪ ಹೆಂಗ್ ಹೇಳ್ಯಾರಪ್ಪ ಅಂತ ಕೇಳಿದ್ರೆ ಬಬಲಾದವ್ರ ಶಾಸ್ತ್ರ ಸಂತಿ ಮಾತ ವೇದ ಗಾದಿ ಮಾತ ಶಾಸ್ತ್ರ ಸಂತಿ ಮಾತ ವೇದ ಗಾದಿ ಮಾತ ಪುರಾಣ ಪುಂಡ್ರು ಗೊಟ್ಟಿ ಕಂಡಟ್ಟಿಡ್ರೋ ಮಿಂಡ್ರಿ ಮಕ್ಕಳ್ರಿ ಅಂತಾರವ್ರು ಹೌದಲ್ಲ ಇವತ್ತು ಪುರಾಣ ಬಿಟ್ಟು ಸಿದ್ಧಾಟಿಕೆ ವಿಷಯಕ್ಕೆ ಜನ ಬಂದಿರಂದ್ರೆ ನಿಮಗೆ ಏರಿ ಒಳಗಾದ್ರು ಹಾದಿಪ್ಪ ಅಂದ್ರ ದೊಡ್ಡ ಮತ್ತೆ ಗೊತ್ತೆ ಮೊದಲ ನಾವು ಹೊಡೆದಿಲ್ರಿ ಸೊಡ್ಡೆ ಅವ ತರಿಸ್ಕೊಟ್ಟ ನನಗೆ ಸೊಡ್ಡ ಹೊಡಿದು ಗೊತ್ತಿಲ್ಲ ನೀವು ಅದಕ್ಕೆ ಇರ್ಲಿ ಇದು ಒಂದು ಉತ್ತರ ಇತ್ತಮ್ಮ ಹೌದೌದು ಇದಕ್ಕೆ ಅಲ್ಲಂದ್ರ ಮುಂದಿನ ಸಂದೇಶ ಹೇಳ್ತಾರ ಅವ್ರು ಹೇಳ್ತಾರ್ರಿಪ್ಪ ಹೌದಲ್ಲ ಇನ್ನು ಮತ್ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಸಿರಿ ಕಲಾವಂತಾಗಿರ್ತಕ್ಕಂತ ಅವಾಗ ನಾನೊಂದು ಎರಡು ಪ್ರಶ್ನೆ ಕೇಳ್ಬೇಕನ್ನೋ ಹೌಸ್ ಆಗ್ಯದ ನೀವು ದೈವೆಲ್ಲಾರು ಕೂಡಿ ತಾಳಿ ಕೊಟ್ಟು ಕೇಳ್ರಿಪ್ಪ ಅಂದ್ರೆ ಕೇಳ್ತೀನಿ ಇಲ್ಲಂದ್ರ ಅವ ಹೇಳಿ ನನಗೆ ತಿಳಿದ್ ಹೇಳ್ಕೊತ ಹಿಂಗೆ ಹೇಳ್ತೀನಿ ಹೆಂಗ್ರಿ ಹಿರಿಯರ ಅವ್ರು ಬೆಂಕಿ ಹಚ್ಚಾಕ ಗೊತ್ತಾರ ಮೊದಲ ಆ ಬೆಂಕಿ ಎಲ್ಲ ಹತ್ತಿ ತತ್ಕ ಹೇಳ್ತಾರ ಅವರು ಅದಕ್ಕ ಇವತ್ತಿನ ದಿವಸ ಯಾಕಂದ್ರೆ ಇವತ್ತಿನ ದಿವಸ ನಾವು ಉಂಡಾಡು ಪದಮಗೊಂಡನ ರೇವಣ ಸಿದ್ದೇಶ್ವರ ಜಾತ್ರೆಗೆ ಬಂದೇವಪ್ಪ ಅಂದ್ರ ಬಂದೇವಪ್ಪ ಅಂತಂದ್ರ ಆ ಪದಮಗೊಂಡ ಬಗ್ಗೆ ಒಂದ್ ಸ್ವಲ್ಪ ನಾ ಕುಡಿ ಮಾತು ಹೇಳ್ಬೇಕಾಗ್ಯದ ಏನ್ರಿಪ್ಪ ಮಾತ ಅವ ಯವರವ ಎಲ್ಲಿಂದ ಎಲ್ಲಿಗೆ ಬಂದ ಇಲ್ಲಿಗೆ ಬರ್ಬೇಕಾದ್ರೆ ಕಾರಣ ಏನು ಗುರು ಏನ ಸಿದ್ದೇಶ್ವರ ಇಳಿಬೇಕಾದ್ರೆ ಕಾರಣ ಏನು ಕಾರಣ ಏನು ಹೌದಲ್ಲ ನಮ್ ಸತ್ಯಾಪನಗಳು ಹೇಳಿದ್ರು ಹೇಳ್ರಿಪ್ಪ ಏನ್ ಹೇಳಿದ್ರಪ್ಪ ಅದಕ್ಕೆ ಡೊಳ್ಳ ಸುರ್ರು ಕೊಂದ ಕಿಶ ಡೊಳ್ಳ ಮತ್ ಕೈತಾಳ ಹಿಂಗ ತಯಾರಾಗ್ಯಾವ ಅಂತ ಹೇಳ್ಯಾರ ಹೌದಲ್ಲ ಇದೇ ಭಾಗಿನಾಡದಾಗ ಕುದುರೆ ರಕ್ಷಣೆ ಅಂತಕ್ಕಂತ ಕೊಂದ ಅಲ್ಲೂ 52 ಬಿರುದಾಗ ಮಾಡ್ಯಾರ ಮಾಡ್ಯಾರ ಆ ಬಿರುದಾಗಳಲ್ಲಿ ಹೌದು ಇಲ್ಲಿ ಹೌದಲ್ಲ ಇನ್ನು ಡೊಳ್ಳಾಸುರಕ್ಕೊಂದ 52 ಬಿರುದಾಗಳು ಮಾಡ್ರೆ ಅವ್ರು ಹೇಳ್ಯಾರಲ್ಲ ಇನ್ನು ರಕ್ಷಣಕ್ಕೊಂದ 52 ಬಿರುದಾಗಳಾಗ್ಯಾವ ಆಗ್ಯಾವ್ರಿಪ್ಪ ಅವ್ ಎಲ್ಲಿ ಹೋದ ಬಿರುದ ಅವ್ ಯಾರ ಮೊಟ್ಟ ಮನೆಗೆ ಸೇರವಾಗಿ ಸದ್ದೆ ಸದ್ದೆ ನಮ್ಮ ಹಾಲು ಮತ್ತು ಮೊಟ್ಟ ಮನೆಗೆ ಸೇರವತ್ತ ನಮಗೆ ತಿಳ್ತದ ಹೌದಲ್ಲ ಏನ ಅವ್ ಯಾವ ಮೊಟ್ಟ ಮನೆಗೆ ಅವನ ತಂದ ಅಲ್ಲಿ ಹೋಲಿಸ್ಯಾರಲ್ಲ ಅವರು ಡೊಳ್ಳಾಸುರ ತಂದ ಇಲ್ಲಿಗೆ ಹೋಲಿಸ್ಯಾರ ಹೋಲಿಸ್ಯಾರ ಹೌದಲ್ಲ ಏನು ಇಲ್ಲಿ ಮಾಡಿರ್ತಕ್ಕಂತ 52 ಬಿರುದಾಗಳು ಎಲ್ಲಿ ಹೋದು ಏನ ಹಾಲ ಮತ್ತಕ ಸೇರ್ಯಾವ ಏನ್ ಬ್ಯಾರದಾರ ಮಠ ಮನೆಗೆ ಹೋಗ್ಯಾವ ಹೋಗ್ಯಾವು ಹೇಳ್ರ ಮುಂದಿನ ಸಂದಿಗೆ ಏನ್ರಿ ನನ್ನಪ್ಪ ಉಂಡಾಡೋ ಪದಮಗೊಂಡ ಯಾವಾಗ ಭಾಗ್ಯ ನೆಬಿಸಿಕೊಂಡು ಎಲ್ಲಿಪ್ಪ ಅಂತ ಕೇಳಿದ್ರ ಜಾಗ್ರತ ಪೂರ್ವ ಪಟ್ಟಣ ಅಂತಕ್ಕಂಥದ ಭಾಗ್ಯ ನೆಬಿಸಿಕೊಂಡು ಇದೇ ಕುರಿಗಳ ಕೈಕೊತ್ತ ಭಾಗಿನಾಡಕ್ಕೆ ಬಂದ ಬಂದ್ರಿಪ್ಪ ಹೌದಲ್ಲ ಏಳು ದಿವಸ ಹಣ್ಣೆಲ್ಲ ನೀರೆಲ್ಲ ಗೋಳಾಡಕೋತ ಗೋಳಾಡಕೋತ ಇದೇ ಭಾಗಿ ನಾಡಕ ಬಂದಾನ ಯಾರು ನನ್ನಪ್ಪ ಆಗಿರ್ತಕ್ಕಂತ ಪದಮಗೊಂಡ 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 ಗೋಳಾಡಕೋತ ಏಳು ದಿವಸ ಅಣ್ಣ ನೀರ್ ಇದ್ರಿಕ್ಕಿಲ್ಲ ಇದೇ ಜಾಗ್ರತೆ ಪೂರ ಪಟ್ಟಣದೊಳಗ ಕುರಿಗಳ ಮೇಯಿಸ್ತಿದ್ದ ಮೇಯಿಸ್ತಿದ್ದ ಮೇಯಿಸು ಹೊತ್ತಿನೊಳಗೆ ಏನಾಗಿತ್ತು ದೇವರಾಜ ಅಂತ ಕೇಳಿದ್ರ ಏನಾಗಿದ್ರಿಪ್ಪ ನನ್ನಪ್ಪ ಜಗದ್ ಗುರು ಏನ ಸಿದ್ದೇಶ್ವರ ಜಂಗಮನೆಯ ಸುತ್ತಿಟ್ಟು ತರಿಗೆಳೆದು ಬಂದ ತರಿಗೆಳೆದು ಬಂದ ಶಿಷ್ಯನ ಕೇಳ್ತಾನ ಏನಂತ ಎಲ್ಲೋ ಪದಮಗೊಂಡ ಇವತ್ತು ನಿನ್ನ ಕುರಿ ಹಾಲ ಗಿನ್ನವನ್ನು ಉಣಬೇಕು ಅನ್ನೋ ಆಸೆ ಆಗ್ಯದ ಆಗ್ಯದ ನಿನ್ನ ಕುರಿ ಹಾಲ ಗಿನ್ನವನ್ನು ಮಾಡಿ ಉಣಿಸ ಪದಮಗೊಂಡ ಅಂದಾಗ ಪದಮಗೊಂಡ ಹೇಳ್ತಾನೆಪ್ಪ ಏನಂತ್ರಿ ಇವತ್ತು ನೀ ಯಾರ ರೂಪದಾಗ ಬಂದಿ ಬೇರೂಪಧಾರಣೆ ಮಾಡಿದ್ರ ನನ್ನ ಗುರುವೇ ನೀನದಿ ನೋಡ್ರಿ ಹೆಂಗೈತಿ ಮಾತ ಇವತ್ತು ಬೇರೂಪಧಾರಣೆ ಮಾಡಿ ಬಂದ್ರು ಕೂಡ ನನ್ನ ಗುರುವೇ ನೀನದಿ ಜಗದ್ಗುರು ರೇವಣಾ ಸಿದ್ದೇಶ್ವರ ಇವತ್ತಿನ ದಿವಸ ಇವ ಏನ್ ಅನ್ನೋದು ಕೂಣಿಲ್ಲ ಕೂಣಿಲ್ಲ ಇವತ್ತರ ಸುತ್ತದ ಗುರುತಿಲ್ಲ ಹಿಂಡದ ಗುರುತಿಲ್ಲ ಇವ ಏನ್ ಅನ್ನೋದು ಗುರುತಿಲ್ಲ ನನ್ನಪ್ಪ ಭಾಗ್ಯ ನಾಡ ಭಾಗ್ಯ ಮೇಸ್ಕೊತ ಭಾಗ್ಯ ನಾಡಕ್ಕೆ ಬಂದೆ ನೀವೇನದು ಗುರುತಲ್ಲ ಏಳು ದಿವಸ ಅಣ್ಣ ನೀರದ ಗೋಳಾಡ್ಲಕತ್ತೀನಿ ಗೋಳಾಡ್ಲಕತ್ತೀನಿ ಪದ್ಮಾನಗೌಡ ಹೇಳಿದಾಗ ಅವಾಗ ಜಗದ್ ಗುರು ರೇವಣಾ ಸಿದ್ದೇಶ್ವರ ಹೇಳ್ತಾನ ಏನಂತ
ಏನಂತ ಹೇಳಿದ ದೇವರಾಜ ಅಂತ ಕೇಳಿದ್ರ ಏನ್ರಿಪ್ಪ ರೇವಣ ಸಿದ್ದೇಶ್ವರ ಹೇಳ್ತಾನ ಎಪ್ಪ ಪದ್ಮಗುಣ ಹೊಟ್ಟಿಗೆ ಅನ್ನಿಲ್ತೇನೆ ಗೋಳಾಡಬೇಡ ಗೋಳಾಡಬೇಡ ಇವತ್ತಿನ ದಿವಸ ಕುರಿ ಹಾಲನ್ನು ಹಿಂಡು ಹಾಲಿ ಹಿಂಡಿ ಗಿನ್ನ ಮಾಡಿ ಇಬ್ರು ಕೂಡಿ ಊಟ ಮಾಡೋಣ ಅಂತೇಳಿ ಜಗದ್ಗುರು ರೇವಣಾಥ ಸಿದ್ದೇಶ್ವರ ಪದ್ಮಗೊಂಡ ಹೇಳಿದಾನ ಹೇಳ್ರಿಪ್ಪ ಅವಾಗ ಹೇಳುವತ್ತಿನೊಳಗ ಜಗದಾಡಿ ಜಗದ್ಗುರು ರೇವಣಾಥ ಸಿದ್ದೇಶ್ವರ ಹೇಳಿದ ಏನಂತ ಏನ ಪದ್ಮಗೊಂಡ ನಿನ್ನ ಮೇಮೇಲೆ ಹಾಕಿರ್ತಕ್ಕಂತ ಮುಂಡಾನ ಹರಿ ಮುಂಡ ಹರಿದ ಕುರಿಯನ್ನ ಸುತ್ತು ಸುತ್ತು ಕುರಿ ಹಾಲನ್ನು ಹಿಂಡಿ ಗಿನ್ನ ಮಾಡು ಗಿನ್ನ ಮಾಡಿ ಇಬ್ರು ಕೂಡಿ ಊಟ ಮಾಡೋಣ ಅಂತ ತಿಳ್ಕೊಂಡು ಯಾರು ಜಗದ್ಗುರು ರೇವಣಾಥ ಸಿದ್ದೇಶ್ವರ ಹೌದಲ್ಲ ಅವಾಗ ಪದ್ಮಗುಣಾಗಿರ್ತಕ್ಕಂತ ಹೊತ್ತನ್ನ ಮೇಮೇಲೆ ಹಾಕಿರ್ತಕ್ಕಂತ ಮುಂಡಾನ ಹರಿದ ಮುಂಡ ಹರಿದ ಕುರಿಯನ್ನ ಸುತ್ತಿದ ಸುತ್ತಿದ ಕುರಿ ಹಾಲನ ಹಿಂಡಿ ಗಿನ್ನ ಕಾಸ್ಬೇಕಂದ್ರೆ ಬೆಂಕಿ ಎಲ್ಲಾತ ದೇವರಾಜ ಇದೇ ಬಂಕಾಪುರ ಭೂಮಿ ಒಳಗ ಕುದುರೆ ರಕ್ಷಿ ಏನು ಮಾಡಿತ್ತಪ್ಪ ಅಂತ ಕೇಳಿದ್ರೆ ತುಂಬಲಾದೇವಿನ ಮಗಳ ತರ ಜೋಪಾನ ಮಾಡ್ತಿತ್ತು ಮಾಡ್ತಿತ್ತು ಯಾಕಂದ್ರ ಸ್ವಾಟ್ನಾಗ ಸೂಟ್ ಹೇಳ್ಕೊತ ಹೋಯ್ತಮ್ಮ ಹೌದಲ್ಲ ಹೌದು ಹಿರಿಯರ ಟೈಮಿಂಗ್ ಹಚ್ಚಾರ ಈಗ ಹಾ ಎಲ್ಲಾರು ಕೇಳಿ ಮುಗಿಸ್ಯಾರ ಹೌದಲ್ಲ ಅದಕ್ಕೆ ಇವತ್ತಿನ ದಿವಸ ಕುದುರೆ ರಕ್ಷೆ ಅನ್ನತಕ್ಕಂತ ತುಂಬಲಾದೇವಿನ ಓದ ಮಗಳ ತರ ಜೋಪಾನ ಮಾಡ್ತಿತ್ತು ಹೌದೌದು ಅವಾಗ ಪದ್ಮಗೊಂಡ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಬೆಂಕಿನ ಶೋಧ ಮಾಡುತ್ತ ಶೋಧ ಮಾಡುತ್ತ ಎಲ್ಲಿಗೆ ಹೋದಪ್ಪ ಅಂತ ಕೇಳಿದ್ರ ಎಲ್ಲಿಗ್ರಿಪ್ಪ ಆ ಕುದುರೆ ರಕ್ಷಿ ಕವಿಗೆ ಹೋಗಿಬಿಟ್ಟ ಆ ಕುದುರೆ ರಕ್ಷಿ ಕವಿಗೆ ಹೋದಾಗ ಏನಾಯ್ತು ಸುಂಬಲಾದೇವಿ ಇದ್ರು ಅವಾಗ ಕೇಳ್ತಾಳ ಏನಂತ ಹತ್ತು ಹನ್ನೆರಡು ಹರಿದಾರ ಇಲ್ಲಿ ಮಾನವರ ಸುತ್ತ ಸುಳಿಯಂಗಿಲ್ಲ ಮಾನವರ ಸುತ್ತ ಇಲ್ಲಿಗೆ ಸುಳಿಯಂಗಿಲ್ಲ ಇವತ್ತಿನ ದಿವಸ ನೀ ಇಲ್ಲಿಗೆ ಬಂದಿಪ್ಪ ಅಂದ್ರ ಸಾಕ್ಷಾತ್ ಪರಮಾತ್ಮ ನೀ ಬಂದಿ ಇವತ್ತು ಇಲ್ಲಿಗೆ ಹೌದು ಯಾವ ನಾಡಿ ನಾವು ಇಲ್ಲಿಗೆ ಯಾಕೆ ಬಂದಿ ಈಗ ಇಲ್ಲಿಗೆ ಬರಬೇಕಾದ್ರೆ ಕೆಲಸ ಏನಂತ ಕೇಳಿದಾಗ ಅವಾಗ ಪದ್ಮಗೊಂಡ ಹೇಳ್ತಾನ ಏನಂತ ನನ್ನಪ್ಪ ಆದಿಗೊಂಡ ಆದಿಗೊಂಡನ ಮಗ ಉಂಡಾಡೋ ಪದ್ಮಗೊಂಡ ಹೌದು ಹುತ್ತಿಗೆ ನೀಗಲ ಹಚ್ಚನೆ ಹುತ್ತಿನಾಗ ಕುರುಗಳ ಉತ್ಪತ್ತಿ ಆಗ್ಯಾವ ಕುರಿಗಳ ಕೈಕೊತ್ತ ಬಾಗಿ ನಾಡಕ್ಕೆ ಬಂದೇನೆ ದೇವಿ ಗುರುವಿಗೆ ಗಿನ್ನ ಮಾಡಿ ಉಣಿಸ್ಬೇಕಾದ್ರೆ ಸ್ವಲ್ಪ ಬೆಂಕಿದ್ರೆ ಕೊಡದೇವಿ ಅಂತೇಳಿ ಯಾರು ತುಂಬಲಾದೇವಿಗೆ ಪದ್ಮಗೊಂಡ ಕೇಳಿಕೊಂಡ ಅವಾಗ ಚುಂಬಲಾದೇವಿ ಹೇಳ್ತಾರ ಪದ್ಮನಗೌಡಗ ಏನಂತ ನಿನಗ ನಾ ಬೆಂಕಿ ಕೊಟ್ಟಿ ನಿನಗ ಗುರುವಿಗೆ ಗಿನ್ನ ಮಾಡಿ ತಿಳಿಸಿದ್ರೆ ಗುರು ನಿನಗ ಆಶೀರ್ವಾದ ಮಾಡಿದ ಮಾಡಿದ ಆದ್ರೆ ನನಗ ನೀ ಏನು ಕೊಡವ ಅಂತ ಕೇಳಿದ್ರು ಚುಂಬಲಾದೇವಿ ಹೌದು ಹೌದು ಅವಾಗ ಚುಂಬಲಾದೇವಿ ಹೇಳ್ತಾನೆ ಯಾರು ಉಂಡಾಡೋ ಪದ್ಮಗೊಂಡ ಏನಂತ ನಾನು ನನ್ನ ಗುರುವ ಉಂಡು ಉಳಿದಿರ್ತಕ್ಕಂತ ಗಿಣ್ಣವನ್ನು ತಂದು ಕೊಡ್ತೇನೆ ದೇವಿ ಕೊಡು ಬೆಂಕಿ ಅಂತ ದೇವಿ ಬೆಂಕಿ ಕೊಟ್ಟು ಯಾರು ಚುಂಬಲಾದೇವಿ ಅದೇ ಬೆಂಕಿಯನ್ನು ತಗೊಂಡು ಗುರು ಶಿಷ್ಯರು ಕೂಡಿ ಊಟವನ್ನು ಮಾಡಿ ಉಳಿದಿರ್ತಕ್ಕಂತ ಗಿಣ್ಣವನ್ನು ಕೊಡಬೇಕಂತೇಳಿ ಚುಂಬಲಾದೇವಿ ಗವಿಗೆ ಹೋದ.